ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಮಾಡುವಾಗ ಅದರ ಹತ್ತಿರದಲ್ಲೇ ಒಂದು ಬೆಲ್ ಐಕನ್ ಇದೆ, ಆ ಬೆಲ್ ಐಕನ್ ಪ್ರೆಸ್ ಮಾಡಿ ಆಲ್ ಆಪ್ಷನ್ ಸೆಲೆಕ್ಟ್ ಮಾಡಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ಓಲ್ಡನ್ ನೈಟಿ ಯೂಸ್ ಮಾಡಿಕೊಂಡು ಹ್ಯಾಂಡ್ ಕರ್ಚಿಫ್ ಕಟ್ ಫ್ರಾಕಿನ ಯಾವ ಥರ ಕಟ್ ಮಾಡಿ ಸ್ಟಿಚ್ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಫ್ರಾಕ್ ಸ್ಟಿಚ್ ಮಾಡಲಿಕ್ಕೆ ಈ ಥರದ ಒಂದು ಓಲ್ಡನ್ ನೈಟಿ ತೆಕ್ಕೊಂಡಿದ್ದೀನಿ. ಇದು ಕಾಟನ್ ನೈಟಿ, ಯಾವ ಥರದ ನೈಟಿ ಬೇಕಿದ್ರೂ ತೆಕ್ಕೊಳ್ಬೋದು. ನಿಮಗೆ 2 ವರ್ಷದ ಮಗುವಿಗೆ ಆಗುವಂಥ ಅಳತೆ ನಾನಿವತ್ತು ತೋರಿಸ್ಕೊಡ್ತಾ ಇರೋದು. ಫಸ್ಟಿಗೆ ಈ ನೈಟಿಯನ್ನು ವೀಡಿಯೋದಲ್ಲಿ ಇರುವ ಹಾಗೇ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿದ ನಂತರ ನಮಗೆ ಬಾಡಿ ಪಾರ್ಟಿಗೆ ಎಷ್ಟು ಲೆಂಗ್ತ್ ಬೇಕು ಅದನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ ಹೊಲಿಗೆ ಅಂಶ ಎಲ್ಲ ಸೇರಿಸಿ ಒಂದು 10 ಇಂಚು ಬಾಡಿ ಪಾರ್ಟ್ನ ಲೆಂಗ್ತ್ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕು. ಇನ್ನು ನಾನು ಇದರ ಫ್ರಂಟಲ್ಲಿರುವ ಜಿಪ್ಪನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನೀ ಪೀಸನ್ನು ನಮಗೆ ಸಪ್ರೇಟ್ ಮಾಡ್ಕೊಳ್ಳುವ. ನೈಟಿಯ ಸೈಡಿನ ಸ್ಟಿಚ್ ಎಲ್ಲ ಕಟ್ ಮಾಡ್ಕೊಳ್ಬೇಕು. ಈ ಥರ ಕಟ್ ಮಾಡಿದ ನಂತರ ಈ ದೊಡ್ಡ ಪೀಸನ್ನ ನಾನು ಫ್ರಂಟ್ ಸೈಡಿಗೆ ಇಡ್ತಾ ಇದ್ದೀನಿ, ಮತ್ತು 2 ಇರೋದು ಚಿಕ್ಕ ಪೀಸು, ಇದು ಬ್ಯಾಕ್ ಸೈಡಿಗೆ ಇಡ್ತಾ ಇದ್ದೀನಿ. ಫಸ್ಟಿಗೆ ಇರುವ ಪೀಸನ್ನು ನಾನು 2 ಮಡಚಿ ಇಟ್ಟಿದ್ದೀನಿ. ನಂತರ ಈ ಪೀಸನ್ನು ಕೂಡ ಅದರ ಮೇಲ್ಗಡೆ ಈ ಥರ ಕರೆಕ್ಟಾಗಿ ಮಡಚಿ ಇಡ್ತಾ ಇದ್ದೀನಿ. ಇನ್ನು ನೆಕ್ಕಿನ ಬಿಡ್ತನ್ನು ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 1.75 ಇಂಚು ನೆಕ್ಕಿನ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನೆಕ್ಕಿನ ಲೆಂಗ್ತ್ ಮಾರ್ಕ್ ಮಾಡಬೇಕು. ಈಗ 3 ಇಂಚು ನಾನು ಮಾರ್ಕ್ ಮಾಡ್ತಾ ಇದ್ದೀನಿ ನೆಕ್ಕಿನ ಲೆಂಗ್ತು. ನೆಕ್ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಬೇಕು. ಇನ್ನು ಶೋಲ್ಡರ್ ಮಾರ್ಕ್ ಮಾಡ್ಕೊಳ್ಳುವ. ನಾನೀಗ 2.5 ಇಂಚು ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಆರ್ಮ್ ಹೋಲ್ ಮಾರ್ಕ್ ಮಾಡಬೇಕು. ಆರ್ಮ್ ಹೋಲ್ ನಾನೀಗ 4.5 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ಇಲ್ಲಿಂದ ಮೇಲೆಗೆ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ನಾನೀಗ 6 ಇಂಚು ಚೆಸ್ಟ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಬೇಕು. ಹೊಲಿಗೆ ಅಂಶ ನಿಮಗೆ ಎಷ್ಟು ಬೇಕು ಅಷ್ಟು ತೆಕ್ಕೊಳ್ಳಿ. ನಂತರ 1.5 ಇಂಚು ವೇಸ್ಟ್ ಬಿಡ್ತು ಪ್ಲಸ್ 1 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಈ ಥರ ಮಾರ್ಕ್ ಮಾಡಿ ಆದಮೇಲೆ ಕಟ್ ಮಾಡಿಕೊಳ್ಬೇಕು. ಇನ್ನು ಉಳಿದಿರುವ ಬಟ್ಟೆಯಿಂದ ಸ್ಕರ್ಟ್ ಪಾರ್ಟಿಗೆ ಬೇಕಾಗಿರೋದನ್ನು ಕಟ್ ಮಾಡ್ಕೊಳ್ಳುವ. ನಾನೀಗ ಈ ಬಟ್ಟೆ ಈ ಥರ 2 ಮಡಚಿ ಇಡ್ತಾ ಇದ್ದೀನಿ. ನಂತರ ಕಟ್ ಮಾಡ್ಕೊಳ್ಬೇಕು, ಕರೆಕ್ಟಾಗಿ ಮಾರ್ಕ್ ಮಾಡಿಕೊಂಡು ಕಟ್ ಮಾಡ್ಕೊಳ್ಬೇಕು. ಈ ಥರ ಮಡಚಿ ಇಟ್ಟ ನಂತರ ಇದರ ಲೆಂಗ್ತು ಬಿಡ್ತು ನಾನು 19 ಇಂಚು ತೆಕ್ಕೊಳ್ತಾ ಇದ್ದೀನಿ. ಇದೀಗ ಮಡಚಿ ಇಟ್ಟ ನಂತರ 4 ಪೀಸ್ ಇದೆ. ಈ ಥರ ಕರೆಕ್ಟಾಗಿ ಮಾರ್ಕ್ ಮಾಡಿದ ನಂತರ ಕಟ್ ಮಾಡಬೇಕು. ಇನ್ನು ನಾನು ಇದರಿಂದ 1 ಪೀಸನ್ನು ತೆಗಿತಾ ಇದ್ದೀನಿ. ನಂತರ ಇಲ್ಲಿ ಇರುವ ಈ ದೊಡ್ಡ ಪೀಸನ್ನು ಫಸ್ಟಿಗೆ 4 ಮಡಚಿ ಇಡಬೇಕು. ನಂತರ ಪುನಃ ಮಡಚಬೇಕು. ಹಾಗೆ ಟೋಟಲ್ 8 ಬೇಕು ಮಡಚಲಿಕ್ಕೆ. ನಿಮಗೆ ವೀಡಿಯೋ ಕರೆಕ್ಟಾಗಿ ನೋಡಿದರೆ ಯಾವ ರೀತಿ ಅಂತ ಗೊತ್ತಾಗುತ್ತೆ. ಇನ್ನು ವೇಸ್ಟ್ ಬಿಡ್ತು ಮಾರ್ಕ್ ಮಾಡಬೇಕು. ನಾನೀಗ ವೇಸ್ಟ್ ಲೆಂಗ್ತ್ 2 ಇಂಚ್ ಆಗುವಷ್ಟು ಮಾರ್ಕ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇದು ದೊಡ್ಡ ಪೀಸ್ ಆಗಿರುವ ಕಾರಣ 2 ಇಂಚು ಮಾರ್ಕ್ ಮಾಡಿದರೆ ಸಾಕು. ನಂತರ ನಮಗೆ ಇದರ ಸ್ಕರ್ಟ್ ಪ್ಯಾಂಟ್ನ ಲೆಂಗ್ತ್ ಎಷ್ಟು ಬೇಕು ಅದನ್ನು ಮಾರ್ಕ್ ಮಾಡಬೇಕು. ನಾನೀಗ 5.5 ಇಂಚು ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. ನಿಮಗೆ ನೀವು ತೆಕ್ಕೊಂಡಿರೋ ಬಟ್ಟೆಯಲ್ಲಿ ಲೆಂಗ್ತ್ ಜಾಸ್ತಿ ಸಿಗದಿದ್ದರೆ ಜಾಸ್ತಿ ತೆಕ್ಕೊಳ್ಬೋದು. ಈ ಥರ ಮಾರ್ಕ್ ಮಾಡಿ ಆದಮೇಲೆ ಇದನ್ನು ಕಟ್ ಮಾಡ್ಕೊಳ್ಬೇಕು.
ನಾವೀಗ ಕಟ್ ಮಾಡಿರೋ ಬಟ್ಟೆ ಈ ಥರ ಬರುತ್ತೆ. ಇದರಲ್ಲಿ ಒಂದು ಸೈಡ್ ಕ್ಲೋಸ್ ಆಗಿದೆ, ಅದನ್ನು ನಾನು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಈ ಥರ ಎರಡು ಪೀಸ್ ಇದೆ ಅಲ್ಲ, ಇದರ ಒಂದು ಸೈಡು ಈ ಥರ ಕಟ್ ಮಾಡ್ಕೊಳ್ಬೇಕು. ನಂತರ ಸ್ಟಿಚ್ ಮಾಡುವಾಗ ಇದನ್ನು ಜಾಯಿಂಟ್ ಮಾಡಿ ಸ್ಟಿಚ್ ಮಾಡ್ಕೊಳ್ಬೇಕು. ಇದೀಗ ಒಂದು ಪೀಸು ಫ್ರೆಂಡ್ಸು, ಇನ್ನೊಂದು ಪೀಸು ಕೂಡ ಇದೇ ಥರನೇ ಕಟ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್. ಈ ಥರ ಇಟ್ಟು ನೋಡುವಾಗ ಇಲ್ಲಿ ವೇಸ್ಟ್ ಬಿಡ್ತೆಲ್ಲ ಕರೆಕ್ಟ್ ಆಗಿದೆ. ಇನ್ನಾಗ ನಮಗೆ ವೇಸ್ಟ್ ಬಿಡ್ತಿನ ಕಟ್ ಮಾಡಬೇಕಾದ ಅಗತ್ಯವಿಲ್ಲ, ಕರೆಕ್ಟಾಗಿ ಬಂದಿದೆ. ನಾವು ಆಗ ತೆಗೆದಿಟ್ಟಿರುವ ಬಟ್ಟೆ ಕೂಡ ಇದೇ ರೀತಿಯಲ್ಲಿ ಕಟ್ ಮಾಡ್ಕೊಳ್ಳುವ ಫ್ರೆಂಡ್ಸ್. ಮಡಚಿ ಇಟ್ಟು ಫಸ್ಟಿಗೆ ಬಟ್ಟೆ ಎಂಟಾಗಿ ಮಡಚಿ ಇಡಬೇಕು. ನಂತರ ನಾವು ಕಟ್ ಮಾಡಿರುವ ಈ ಪೀಸಿನ ನಾವು ಮಡಚಿಟ್ಟಿರುವ ಈ ಪೀಸಿನ ಮೇಲ್ಗಡೆ ಇಟ್ಟು ಸೇಮ್ ಅಳತೆಯಲ್ಲೇ ಕಟ್ ಮಾಡ್ಕೊಳ್ಬೇಕು. ಇನ್ನು ನೆಕ್ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವ ಕ್ರಾಸ್ ಪೀಸನ್ನು ಕಟ್ ಮಾಡ್ಕೊಳ್ಳುವ. ನಾನೀಗ 1.5 ಇಂಚ್ ಅಗಲದಲ್ಲಿ ಕ್ರಾಸ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. ಇನ್ನು ಬ್ಯಾಕ್ ಸೈಡಿಗೆ ಜಿಪ್ ಅಟ್ಯಾಚ್ ಮಾಡುವ ಅಲ್ಲಿ ಸ್ಟಿಚ್ ಮಾಡಲಿಕ್ಕೆ ಬೇಕಾಗಿರುವ ಪೀಸನ್ನು ಕಟ್ ಮಾಡಬೇಕು. ನಾನೀಗ 1.5 ಇಂಚ್ ಅಗಲದಲ್ಲಿ ಸ್ಟ್ರೈಟ್ ಪೀಸನ್ನು ಕಟ್ ಮಾಡಿದ್ದೀನಿ. ಈಗ ಫ್ರಾಕಿಗೆ ಬೇಕಾಗಿರೋ ಕಟ್ಟಿಂಗ್ ಎಲ್ಲ ಆಗಿದೆ, ಇನ್ನಿದ್ರ ಸ್ಟಿಚ್ಚಿಂಗ್ ಹೇಗೆ ಅಂತ ನೋಡ್ಕೊಂಡು ಬರುವ. ಫಸ್ಟಿಗೆ ನಾನಿಲ್ಲಿ ಬ್ಯಾಕ್ ಪಾರ್ಟನ್ನು ಸ್ಟಿಚ್ ಮಾಡ್ತಾ ಇದ್ದೀನಿ. ಈ ಸ್ಟ್ರೈಟ್ ಪೀಸಿನ ಹೊರ ಸೈಡಿಗೆ ನಾವು ಕಟ್ ಮಾಡಿರುವ ಬ್ಯಾಕ್ ಪೀಸಿನ ಹೊರ ಸೈಡು ಈ ಥರ ಇಟ್ಟು ಜಿಪ್ ಬಿಡಲಿಕ್ಕಿರುವ ಅಲ್ಲಿ ಒಂದು 1/2 ಇಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಈ ಥರ ಸ್ಟಿಚ್ ಮಾಡಿ ಆದಮೇಲೆ ಎಕ್ಸ್ಟ್ರಾ ಇರೋ ಪೀಸನ್ನು ಕಟ್ ಮಾಡ್ಕೊಳ್ಳಿ. ನಂತರ ಸೆಂಟರ್ ಈ ಥರ ಕರೆಕ್ಟಾಗಿ ಸ್ಟಿಚ್ ಮಾಡಿಕೊಂಡು ಈ ಪೀಸನ್ನು ನಾವು ಎಕ್ಸ್ಟ್ರಾ ಆ್ಯಡ್ ಮಾಡಿರೋ ಪೀಸನ್ನು ಈ ಥರ ಒಳ ಸೈಡಿಗೆ ಮಾಡಿಸಿ ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನಿದಕ್ಕೆ ಜಿಪ್ಪನ್ನು ಅಟ್ಯಾಚ್ ಮಾಡ್ಕೊಳ್ಳುವ. ಫಸ್ಟಿಗೆ ನಾನು ಜಿಪ್ಪಿನ ಮೇಲ್ಗಡೆ ಇರುವ ಎಕ್ಸ್ಟ್ರಾ ಇರೋದನ್ನು ಈ ಥರ ಕಟ್ ಮಾಡಿದ್ದೀನಿ. ನಿಮಗೆ ಬೇಕಿದ್ರೆ ಮಡಚಿ ಕೂಡ ಸ್ಟಿಚ್ ಮಾಡ್ಕೊಳ್ಬೋದು. ನಂತರ 1/2 ಇಂಚು ಬಿಟ್ಟು ಇದರಲ್ಲಿ ಜಿಪ್ ಅಟ್ಯಾಚ್ ಮಾಡ್ಕೊಳ್ಬೇಕು. ಜಿಪ್ ನಾನು ಈ ಥರ ಅಟ್ಯಾಚ್ ಮಾಡಿದ್ದೀನಿ. ಇನ್ನು ಬ್ಯಾಕ್ ಪೀಸಿನ ಹೊರ ಸೈಡಿಗೆ ಫ್ರಂಟ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು 1/2 ಇಂಚು ಬಿಟ್ಟು ಶೋಲ್ಡರ್ ಜಾಯಿಂಟ್ ಮಾಡ್ಕೊಳ್ಬೇಕು. ಇನ್ನು ಕ್ರಾಸ್ ಪೀಸ್ ಯೂಸ್ ಮಾಡಿ ನೆಕ್ಕನ್ನು ಸ್ಟಿಚ್ ಮಾಡ್ಕೊಳ್ಳುವ. ನಾನೀಗ ನೆಕ್ಕಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡು ಇಡ್ತಾ ಇದ್ದೀನಿ. ಕ್ರಾಸ್ ಪೀಸ್ ಇಡುವಾಗ ಫಸ್ಟಿಗೆ 1/2 ಇಂಚ್ ಆಗುವಷ್ಟು ಈ ಥರ ಮಡಚಿ ಇಡಬೇಕು. ನಂತರ 1/2 ಇಂಚು ಬಿಟ್ಟು ನೆಕ್ ಸ್ಟಿಚ್ ಮಾಡ್ಕೊಳ್ಬೇಕು.
ಫಸ್ಟಿಗೆ ಅರ್ಧ ಇಂಚು ಮಡಚಿದ ಹಾಗೇನೆ ಲಾಸ್ಟಿಗೂ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡ್ಕೊಳ್ಳಿ. ಇನ್ನು ಕ್ರಾಸ್ ಪೀಸನ್ನ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ನೆಕ್ ಸ್ಟಿಚ್ ಮಾಡಿ ಆಗಿದೆ. ಇನ್ನು ಆರ್ಮೋಡ್ ಸ್ಟಿಚ್ ಮಾಡ್ಕೊಳ್ಳುವ ಇದೇ ರೀತಿಯಲ್ಲಿ. ಆರ್ಮ್ ಹೋಳಿನ ಹೊರ ಸೈಡಿಗೆ ಕ್ರಾಸ್ ಪೀಸಿನ ಹೊರ ಸೈಡ್ ಈ ಥರ ಇಟ್ಟು ಕಾಲಿಂಚು ಬಿಟ್ಟು ಸ್ಟಿಚ್ ಮಾಡ್ಕೊಳ್ಬೇಕು. ಇನ್ನು ಕ್ರಾಸ್ ಪೀಸಿನ ಒಳ ಸೈಡಿಗೆ ಮಡಚಿ ಸ್ಟಿಚ್ ಮಾಡ್ಕೊಳ್ಳುವ. ಈಗ ಬಾಡಿ ಪಾರ್ಟ್ನ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ. ಇನ್ನು ಸ್ಕರ್ಟ್ ಪಾರ್ಟ್ ಸ್ಟಿಚ್ ಮಾಡಬೇಕು. ಫಸ್ಟಿಗೆ ಸ್ಕರ್ಟ್ ಪಾರ್ಟಿನ ಎರಡು ಪೀಸು ಜಾಯಿಂಟ್ ಮಾಡ್ಕೊಳ್ಳಿ. ಹೊರ ಸೈಡಿಗೆ ಹೊರ ಸೈಡ್ ಇಟ್ಟು ಒಳ ಸೈಡಲ್ಲಿ ಅರ್ಧ ಇಂಚು ಬಿಟ್ಟು ಜಾಯಿಂಟ್ ಮಾಡಬೇಕು. ಎರಡೂ ಸೈಡು ಜಾಯಿಂಟ್ ಮಾಡಿ ಆದಮೇಲೆ ಸ್ಕರ್ಟ್ ಪಾರ್ಟಿನ ಕೆಳಗಿನ ಸೈಡು ಅರ್ಧ ಇಂಚು ಪ್ಲಸ್ ಅರ್ಧ ಇಂಚು ಮಡಚಿ ಸ್ಟಿಚ್ ಮಾಡಬೇಕು. ಜಾಯಿಂಟ್ ಮಾಡಿ ಆದಮೇಲೆ ಸ್ಕರ್ಟ್ ಪಾರ್ಟ್ ಈ ಥರ ಬರುತ್ತೆ. ಇದೀಗ ಒಂದು ಪೀಸು ನಾನು ಇದರ ಮೇಲುಗಡೆ ಮತ್ತೊಂದು ಪೀಸ್ ಕೂಡ ಇಟ್ಟಿದ್ದೀನಿ. ಇದು ಈಗ ಈ ಥರ ಬರುತ್ತೆ ಎರಡು ಪೀಸು ಇದರ ಮೇಲುಗಡೆ ಇಟ್ಟಾಗ. ಇನ್ನು ಇದರ ಸೈಡು ಮಡಚಿ ಸ್ಟಿಚ್ ಮಾಡ್ಕೊಳ್ಬೇಕು. ಈಗ ಎರಡು ಪೀಸಿನ ಸೈಡು ನಾನು ಮಡಚಿ ಸ್ಟಿಚ್ ಮಾಡಿದ್ದೀನಿ. ನಂತರ ನಾನು ಈ ಒಂದು ಪೀಸಿನ ಮೇಲುಗಡೆ ಮತ್ತೊಂದು ಪೀಸನ್ನು ಇಡ್ತಾ ಇದ್ದೀನಿ. ಆಗ ನಾನು ತೋರಿಸ್ತೀನಲ್ಲ ಆ ಥರ ಇಟ್ಟು ಇದರ ಒಮ್ಮೆ ಜಾಯಿಂಟ್ ಮಾಡಬೇಕು ಒಂದು ಕಾಲಿಂಚು ಬಿಟ್ಟು. ಇನ್ನು ಬಾಡಿ ಪಾರ್ಟ್ನ ಸೈಡು ಸ್ಟಿಚ್ ಮಾಡ್ಕೊಳ್ಬೇಕು. ಫ್ರೆಂಡ್ಸ್, ನಾವು ಹೊಲಿಗೆ ಅಂಶ ಎಷ್ಟು ತಗೊಂಡಿದ್ದೀವೋ ಅದರನ್ನು ಬಿಟ್ಟು ಸೈಡ್ ಜಾಯಿಂಟ್ ಮಾಡಬೇಕು. ಇನ್ನು ಬಾಡಿ ಪಾರ್ಟಿನ ಹೊರ ಸೈಡಿಗೆ ಸ್ಕರ್ಟ್ ಪಾರ್ಟಿನ ಹೊರ ಸೈಡ್ ಈ ಥರ ಇಟ್ಟು ಅರ್ಧ ಇಂಚು ಬಿಟ್ಟು ಬಾಡಿ ಪಾರ್ಟಿಗೆ ಸ್ಕರ್ಟ್ ಪಾರ್ಟನ್ನು ಜಾಯಿಂಟ್ ಮಾಡ್ಕೊಳ್ಳಿ. ಈಗ ಸ್ಟಿಚಿಂಗ್ ಕಂಪ್ಲೀಟ್ ಆಗಿದೆ ಫ್ರೆಂಡ್ಸ್. ಮಕ್ಕಳಿಗೆ ಇದು ತುಂಬ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ, ತುಂಬ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿಯ ಫ್ರಾಕ್ ಟ್ರೈ ಮಾಡಿ ಯಾವ ಥರ ಇದೆ ಅಂತ ಒಮ್ಮೆ ಕಮೆಂಟ್ ಮಾಡಿ.
ನಿಮಗೆ ಬೇಕಿದ್ರೆ ಫ್ರಾಕಿನ ಫ್ರಂಟ್ ಸೈಡಲ್ಲಿ ಈ ಥರದ ಬಟರ್ಫ್ಲೈ ಎಲ್ಲ ಮಾಡಿ ಇಡ್ಬೋದು. ನಿಮಗೆ ವೀಡಿಯೋ ಇಷ್ಟ ಆದರೆ ಒಂದು ಲೈಕು ಮತ್ತು ಶೇರ್ ಮಾಡಿ, ಯಾರಾದರೂ ಹೊಸದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.